Sir, first of all, congratulations. 10 varsha journey ಹೆಂಗೆ ಆಯ್ತು ಅಂತಾನೆ ಗೊತ್ತಾಗಿಲ್ಲ. ಇವತ್ತಿಗೂ ಫ್ರೆಶ್ನೆಸ್ ಅನ್ಸ್ತಾ ಇದೆ ಆ ಮೂವಿ. ಈಗ ತಾನೇ ರೆಸ್ಪಾನ್ಸ್ ನೋಡಿದ್ದೀರಾ, ಏನು ಅನ್ಸ್ತಾ ಇದೆ ಸರ್? ನಮಗೆ ಶಾಕ್, ಯಾಕಂದರೆ ಐ ಥಿಂಕ್ ತುಂಬ ನಾವು ಕೆಲಸ ಮಾಡಬೇಕಂದ್ರೆ ಆ್ಯಸ್ ಅ ಫಿಲ್ಮ್ ಮೇಕರ್ ಮಾಡಿರ್ತೀವಿ. ಬಹುಶಃ ಫಾರ್ ದ ಫಸ್ಟ್ ಟೈಮ್ ನಾನು ಆ್ಯಸ್ ಅನ್ ಆಡಿಯನ್ಸ್ನ ಸಿನಿಮಾ ನೋಡೋಕ್ಕಾಗಿದ್ದು. ಸೊ ನಮಗೆ ತುಂಬ ಸರ್ಪ್ರೈಸ್ ಆಗುತ್ತೆ, ಹೇಗೆ ಇವೆಲ್ಲ ಆಯಿತು, ನಾವೇ ಮಾಡಿದ್ವಾ, ಬೇರೆ ಯಾರಾದರೂ ಮಾಡಿದ್ರಾ ಅಂತ. ಸೊ ಇಟ್ಸ್ ಅ ವೆರಿ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ಈ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದ್ರಿ, ಎಲ್ಲ ತುಂಬ ಚಿಲ್ ಮಾಡ್ತಾ ಇದ್ರು, ಹೊಸ ಮೂವಿ ಅನ್ನೋ ಥರ ರಿಸೀವ್ ಮಾಡಿದ್ರು. ನನಗೂ ತುಂಬ ಖುಷಿ ಆಯಿತು. ನಿಮ್ಗೆ ಹೇಗೆ ಅನಿಸ್ತು? ಅಲ್ಲ, ಅದೇ ಸರ್ಪ್ರೈಸಿಂಗ್, ಯಾಕಂದರೆ 10 ವರ್ಷ ಆದಮೇಲೂ ಯಾವುದೂ ಔಟ್ಡೇಟೆಡ್ ಅನ್ನಿಸ್ತಾ ಇಲ್ಲ. ಎಲ್ಲ ಇವತ್ತಿನ ದಿನದ ಸಿನಿಮಾ ಅಂತ ಅನ್ನಿಸ್ತಿದೆ, ವಿಜುವಲಿ ಆಗಲಿ ಆ್ಯಕ್ಟಿಂಗ್ ಎಲ್ಲನೂ. ಸೊ ನಾವಂತೂ ಅಂದ್ಕೊಂಡಿರಲಿಲ್ಲ ಸಿನಿಮಾ ಮಾಡೋ ಟೈಮಲ್ಲಿ ಈ ಥರ ಒಂದು 10 ವರ್ಷ ಬಿಟ್ಟು ಒಂದು ಆಡಿಯನ್ಸ್ನ ಇಷ್ಟೇ ಎಂಟರ್ಟೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ವೆರಿ ಥ್ಯಾಂಕ್ಫುಲ್ ಅಷ್ಟೇ. ಮತ್ತೆ ತುಂಬ ಜನ ಲೂಸಿಯಾ 2 ಯಾವಾಗ ಅಂತ ಕೇಳ್ತಿದ್ದಾರೆ, ಇದಕ್ಕೆ ಗೊತ್ತಿಲ್ಲ ಇನ್ನು. ಇದಕ್ಕೆ ಈ ಪಾತ್ರಗಳಿಗೆ ಇನ್ನೂ ಮುಂದೆ ಕತೆ ಇದೆಯಾ ಅಂತ ನನಗೆ ಇಷ್ಟು ವರ್ಷ ಆದರೂ ಅದ್ರ ಕತೆ ಹೇಳಬೇಕು ಅಂತ ಅನಿಸಿಲ್ಲ. ಏನಾದರೂ ಅನಿಸಿದ್ರೆ ಗ್ಯಾರಂಟಿ ಮಾಡೋದು. ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, 10 ವರ್ಷ ಕಂಪ್ಲೀಟ್ ಆಗಿದೆ ಮೂವಿಗೆ. ಸೊ ಇವತ್ತು ಆಡಿಯನ್ಸ್ ಜೊತೆ ಕುತ್ಕೊಂಡು ಮೂವಿ ನೋಡಿ, ಅಂದರೆ ಫಸ್ಟ್ ಟೈಮ್ ಅಂತ ಹೇಳಿದ್ರಿ, ನೀವು ಕೂಡ ನೋಡಿದ್ದು, ಹೆಂಗೆ ಅನಿಸುತ್ತೆ? ನಾನು ಆಡಿಯನ್ ಆಗಿ ಕುತ್ಕೊಂಡು ನೋಡಿದ್ದು ಫಸ್ಟ್ ಟೈಮು. ನಾವು ತುಂಬ ಟೆಕ್ನಿಕಲಿ ನೋಡ್ತಾ ಇರ್ತೀವಿ ಮೂವಿನ. ನನಗೆ ಅದೇ ಅಂದರೆ ಸೋ ಮೆನಿ ಥಿಂಗ್ಸ್ ಈಗ ಫಿಲಮ್ಗಳು ಮಾಡ್ತಾ ಇದ್ದೀವಿ, ಏನೇನು ಮಿಸ್ ಆಗಿಬಿಟ್ಟಿತ್ತು ಇನ್ನೊಸೆನ್ಸ್, ಆ ಇನ್ನೊಸೆನ್ಸ್ ಇಟ್ಕೊಂಡು ಎಲ್ಲರೂ ಪ್ರತಿಯೊಬ್ಬರು ವರ್ಕ್ ಮಾಡಿದ್ದಾರೆ. ಪ್ರತಿ ಡಿಪಾರ್ಟ್ಮೆಂಟು, ಆ ಆ್ಯಕ್ಟ್ರುಗಳಿರ್ಬೋದು, ಅದೊಂದೊಂದು ಕ್ಯಾಮ್ರಾ ಇರ್ಬೋದು, ಅಥವಾ ನಮ್ಮ ಮ್ಯೂಸಿಕ್ ಇರ್ಬೋದು, ಎಲ್ಲ ಇದನ್ನು ಮತ್ತು ಅದನ್ನೆಲ್ಲ ಒಗ್ಗೂಡಿಸ್ಕೊಂಡ್ರೆ ಡೈರೆಕ್ಷನ್ನು ಎಲ್ಲ ನನಗೆ ಇವತ್ತು ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು. ಓ, ಈ ಥರದ್ದೆಲ್ಲ ಮಾಡಿದ್ವಾ ಫಿಲಮಲ್ಲಿ ಅಂತ. ಆ್ಯಂಡ್ 10 ವರ್ಷ ಆದಮೇಲೆ ಈಗ 10 ವರ್ಷ ಆದಮೇಲೆ ತುಂಬ ಫಿಲಮ್ಗಳು ನೋಡಿದ್ದೀವಿ, ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರೋದು, ಹೈ ಎನರ್ಜಿ ಫಿಲಮ್ಗಳು, ಏನೇನೋ ಫಿಲಮೆಲ್ಲ ನೋಡ್ಬಿಟ್ಟಿದ್ದೀವಿ ನಾವು. ಬಟ್ ಅದೆಲ್ಲ ಬಿಟ್ಟಾಗ ಈಗ ನಾನು ಮ್ಯೂಸಿಕ್ ನೋಡಿದ್ರೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ತುಂಬ ಅಂದರೆ ತಿನ್ನಾಗಿ ಮೈಲ್ಡ್ ಆಗಿದೆ. ಸೊ ನಾವು ಬಟ್ ಅದರೊಳಗಡೆ ಸೋಲ್ ಅಂತೂ ಇದೆ, ಅದೇ ಇವತ್ತು ನೋಡ್ಸ್ಕೊತಾ ಇರೋದು. ಸೊ ಹಾಗಾಗಿ ನಾವೇನು ಮಾಡ್ತಿರ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಗ್ರ್ಯಾಂಡ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀವಿ, ಅದು ಬೇಕು. ಬಟ್ ಆ ಇನ್ನೋಸೆನ್ಸು ಮತ್ತು ಆ ಎಮೋಷನ್ಸ್ ಎಲ್ಲ ಇದೆಯಲ್ಲ, ಅದು ಅದಿರೋದ್ರಿಂದನೇ 10 ವರ್ಷ ಆದಮೇಲೆ ನೋಡ್ಸ್ಕೊತಾ ಇದೆ. ಸೊ ಅದು ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಇದೆ. ಹಾಗಾಗಿ ಅದೆಲ್ಲ ನನಗೆ ಒಂಥರ ರಿಯಲೈಸ್ ಆಯಿತು. ಅಷ್ಟು ವರ್ಷ ಆದಮೇಲೆ ಥಿಯೇಟ್ರಲ್ಲಿ, ನಾವು ಯೂಶ್ವಲಿ ಟಿ ವಿಲಿ ಅವೆಲ್ಲ ನೋಡಿದ್ರೆ ಅಷ್ಟು ಎಕ್ಸೈಟ್ ಆಗಲ್ಲ, ಬಟ್ ಥಿಯೇಟ್ರಲ್ಲಿ ನೋಡಿದಂತೂ ನನಗೆ ತುಂಬ ಫ್ರೆಶ್ ಆಗಿ ಒಂದು ಹೊಸದಾಗಿ ನೋಡಿದಂಗೆ ಆಯಿತು. ಭಾರಿ ಖುಷಿ ಆಯಿತು. ಸರ್ ನೀವು ಹೇಳ್ದಂಗೆ ಮೈಲ್ಡ್ ಮ್ಯೂಸಿಕ್ ಇರೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಆ ಸಾಂಗ್ಸ್ಗಳಿದೆಯಲ್ಲ, ಲವ್ ಸ್ಟೋರಿಗೆ ಮ್ಯಾಚ್ ಆಗೋ ಥರ, ಅದು ಇವಾಗಲೂ ಟ್ರೆಂಡಿಂಗು ಕರೆಂಟ್ಲಿ. ಸೊ ಇವತ್ತಿಗೂ ರೀಲ್ಸಲ್ಲಿ ಜಮ್ಮ ಜಮ್ಮ ಯಾಕೋ ಬರಲಿಲ್ಲ ಎಲ್ಲ, ಅದು ಟ್ರೆಂಡಿಂಗಲ್ಲೇ ಇದೆ ಇವಾಗಲೂ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಹೌದು, ನಾವು ಆ್ಯಕ್ಚುಲಿ ಸಾಂಗು ಅವಾಗ ರಿಲೀಸ್ ಮಾಡಿದಾಗ ಅವಾಗೆಲ್ಲ ಹಿಟ್ಟಾಗಿರೋ ಸಾಂಗ್ ಅಂತಂದರೆ ಯಾರನ್ನೇ ಕೇಳಿದ್ರು ತಿನ್ಬೇಡ ಕಮ್ಮಿ, ಜಮ್ಮ ಜಮ್ಮ ಜಾ, ಹೇಳು ಶಿವ, ಇವೆಲ್ಲ ಹಿಟ್ ಸಾಂಗ್ಗಳು ಅಂತ. ಬಟ್ ನೀವು ಈಗ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡಿದ್ರೆ ಹೈಯೆಸ್ಟ್ ವ್ಯೂ ಆಗಿರೋ ಸಾಂಗ್ ಯಾವುದು ಅಂದರೆ ನೀಮಾಯೊಳಗು ಪ್ಯಾಥೋ ಸಾಂಗ್ ಮತ್ತು ಯಾಕೋ ಬರಲಿಲ್ಲ. ನಾವು ಪ್ಯಾಥೋ ಸಾಂಗ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಅದಕ್ಕೆ ತುಂಬ ಎಲ್ಲ ಲೈವ್ ಸ್ಟ್ರಿಂಗ್ಸು ಎಲ್ಲ ಮಾಡ್ತಿದ್ದೆ. ಬಟ್ ಏನಂದರೆ ಪ್ಯಾಥೋ ಸಾಂಗ್ ಯಾರು ಕೇಳ್ತಾರೆ, ಅವಾಗಿಂದನೂ ಅದನ್ನೇ ಪ್ಯಾಥೋ ಸಾಂಗ್ ಯಾರು ಕೇಳ್ತಾರೆ ಅನ್ನೋದು ನಮ್ಮನ್ನು ಟ್ರೆಂಡ್ ಆಗೋ ಥರ ಸಾಂಗ್ ಮಾಡಬೇಕು ಅಂತ. ಬಟ್ ಇವಾಗ 10 ವರ್ಷ ಆದಮೇಲೆ ನೋಡಿದ್ರೆ ಅದೇ ಹೈಯೆಸ್ಟ್, ಅದೇ ತುಂಬ ಜನ ಕೇಳೋದು. ಸೊ ಬಟ್ ಆ ಟೈಮಲ್ಲಿ ಆಗ ಎಫರ್ಟು ನಮಗೆ ಇವಾಗ ಇಲ್ಲ, ಅದು ವೇಸ್ಟ್ ಆಗಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದ್ಕೊಂಡು ಡ್ಯೂರೇಷನ್ ಇರುತ್ತೆ, ಅಂದರೆ ಒಳ್ಳೆಯ ಸೋಲ್ಫುಲ್ ಸಾಂಗ್ಗಳಿದೆ, ಅದು ನೋಡ್ಬೋದು ಇವಾಗ. ಸರ್ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಒಳ್ಳೊಳ್ಳೆ ಸಾಂಗ್ಸ್ನ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನೀವೆಲ್ಲ ಬಂದು ಮತ್ತೆ ಫಿಲಮ್ ನೋಡಿ ಖುಷಿ ಪಡೋದಕ್ಕೆ ನನಗೆ ಅದೇ ಆಶ್ಚರ್ಯ ಆಗಿದ್ದು. ನಾವು ಫಸ್ಟು ಏನು ನೋಡ್ತಾ ಇದ್ದೋ ಅಂದರೆ ಅವಾಗೇನು ನೋಡಿ ಆಡಿಯನ್ಸ್ ರಿಯಾಕ್ಟ್ ಮಾಡಿದ್ರು, ಅದಕ್ಕಿಂತ ಡಬಲ್ ಪ್ರತಿಯೊಂದು ಡೈಲಾಗ್, ಪ್ರತಿಯೊಂದು ಇಂಚಿಂಚು ಎಲ್ಲ ರಿಯಾಕ್ಟ್ ಮಾಡ್ತಾಯಿದ್ರು ಇಡೀ ಥಿಯೇಟ್ರಲ್ಲಿ. ಅದೇ ಭಾರಿ ಖುಷಿಯಾಗಿತ್ತು, ಅದೇ ಎಕ್ಸೈಟ್ಮೆಂಟ್ ಇದೆಯಲ್ಲ ಇನ್ನೂ ಅಂತ. ತುಂಬ ಖುಷಿಯಾಗಿ ಎಲ್ಲ ಬಂದಿದ್ದು. ಥ್ಯಾಂಕ್ ಯು. ಆಮೇಲೆ ಎಲ್ಲರೂ ಬಂದು ಆ್ಯಕ್ಚುಲಿ ಫಿಲಮು ನೋಡಿ, ಇನ್ನೂ ಒಂದು ವಾರ ಇರುತ್ತೆ ಫಿಲಮು. ಸೊ ಬಂದೆಲ್ಲ ಫಿಲಮ್ ನೋಡಿ, ಅದೇ ಎಕ್ಸೈಟ್ಮೆಂಟ್ ನಿಮಗೂ ಆಗುತ್ತೆ, ಖಂಡಿತ ಆಗುತ್ತೆ, ಅದರಲ್ಲೇನು ಆಶ್ಚರ್ಯ ಅಲ್ಲ. ಸರ್ 10 ವರ್ಷ ಆಯ್ತು ಲೂಸಿಯಾಗೆ, ಕಂಗ್ರಾಚುಲೇಷನ್ಸ್ ಫಸ್ಟ್. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ ಮೂವಿ ನೋಡಿ, ನಮಗಂತೂ ಅದೇ ಫ್ರೆಶ್ನೆಸ್ ಕಾಣಿಸ್ತಾ ಇದೆ ಮೂವಿಯಲ್ಲಿ. ನಿಮಗೆ ಹೇಗೆ ಅನಿಸ್ತಾ ಇದೆ? ಯಾ, ನಾನು ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಈಗ 10 ವರ್ಷ ಆದಮೇಲೆ ಈ ಸಿನಿಮಾ ನೋಡ್ತಾ ಇದ್ದಾಗ ಬೇರೆ ಬೇರೆ ನನಗೆ ಆಯಾಮಗಳು ಓಪನ್ ಆಗ್ತಿದೆ. ಲೂಸಿಯಾ ಅಂದರೆ ಬರೀ ಟ್ಯಾಬ್ಲೆಟ್ ಅಥವಾ ಲೂಸಿಯಾ ಟ್ಯಾಬ್ಲೆಟ್ ಅನ್ನೋದಕ್ಕಿಂತ ನನಗೆ ಆ್ಯಕ್ಚುಲಿ ಎರಡು ಲವ್ ಸ್ಟೋರಿ ಕಾಣ್ತಾ ಇದೆ. ಡಿಫ್ರೆಂಟ್ ಶೇಡಿನ ಎರಡು ಲವ್ ಸ್ಟೋರಿ ನನಗೆ ಕಾಣಿಸ್ತಾ ಇದೆ. ಬೇಸಿಕಲಿ ಬ್ಯೂಟಿಫುಲ್ ಆಗಿದೆ ಆ ಲವ್ ಸ್ಟೋರಿ ಆ್ಯಂಡ್ ತುಂಬ ಎಮೋಷ್ನಲ್ ಆಗಿದೆ ಆ್ಯಂಡ್ ನಗ್ಸುತ್ತೆ ಸಿಕ್ಕಾಬಿಟ್ಟೆ. ಆ ಜರ್ನಿ ತುಂಬ ಇಷ್ಟ ಆಯ್ತು ನನಗೆ. ಒಂದು ಲೈಟ್ ಲವ್ ಸ್ಟೋರಿ ಇದೆಯಲ್ಲ, ಒಂಥರ ಲೈಟ್ ಹಾರ್ಟೆಡ್ ಲವ್ ಸ್ಟೋರಿ, ಒಂಥರ ಮನಸ್ಸಿಗೆ ಖುಷಿ ಪಡುತ್ತಲ್ಲ, ಅದು ತುಂಬ ಇಷ್ಟ ಆಗ್ತಾಯಿದೆ. ಅಫ್ಕೋರ್ಸ್ ಈ ಟ್ಯಾಬ್ಲೆಟು, ಸ್ಕ್ರೀನ್ ಪ್ಲೇ ಇದೆಲ್ಲ ಮೀರಿ ಒಳಗಡೆ ಒಂದು ಜೀವ ಇದೆ, ಅಂದರೆ ಪ್ರೀತಿಸ್ತಾ ಇರೋ ಜೀವಗಳಿದೆ, ಆ ಜಗತ್ತಿದೆ, ಅದೇ ಖುಷಿ ಕೊಡ್ತಾಯಿತ್ತು ನನಗೆ. ಈ ಆ್ಯಂಗಲಿಂದ ನಾನಿವತ್ತು ಸಿನಿಮಾ ನೋಡಿದೆ. ನಾನು ಆ್ಯಕ್ಚುಲಿ ನಾವು ಈ ಸಿನಿಮಾನ 10 ವರ್ಷ ಆದಮೇಲೆ ನೋಡ್ತಿರೋ ನಮ್ಗೆ ಅದೇ ಫ್ರೆಶ್ನೆಸ್ ಕಾಣಿಸ್ತಿದೆ. ಪ್ರತಿ ಆ್ಯಂಗಲಲ್ಲೂ ಒಂಥರ ಹೊಸ ಥರ ಕಾಣಿಸ್ತಾ ಇದೆ. ನೀವು ನೋಡಿದ್ರಿ ಇಷ್ಟವರೆಗೂ, ಏನು ಅನ್ನಿಸ್ತು? ಖುಷಿ ಆಯ್ತು ನನಗೆ ಅಷ್ಟೇ. ಇನ್ನೇನು ಇವರೆಲ್ಲರೂ ನಗ್ತಾ ಇದ್ರು, ಎಲ್ಲರೂ ಎಂಜಾಯ್ ಮಾಡ್ತಾ ಇರೋದು ನೋಡಿದ್ರಲ್ಲ ನೀವು, ಆಡಿಯನ್ಸ್ ಎಂಜಾಯ್ ಮಾಡ್ತಾಯಿದ್ರು, ಅದಕ್ಕಿಂತ ಇನ್ನೇನಿಲ್ಲ ನನಗೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಇಷ್ಟು ಜನ ಬಂದಿದ್ದಾರೆ ಅವರೇ ಬುಕ್ ಮಾಡಿಕೊಂಡು, ಅದ್ರ ಬಗ್ಗೆ ಖುಷಿ ಆಯಿತು. ಆ್ಯಂಡ್ ಇವತ್ತಿಗೂ ಟ್ರೆಂಡಲ್ಲಿದೆ ಸಿನಿಮಾ ಅಂತಂದರೆ, ಈಗ ಯಾರೇ ಮಾತಾಡಬೇಕಾದ್ರೂ ಲೂಸಿ ಹೆಸರು ತಗೊಳ್ತಾರಲ್ಲ, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಹೊಸ ಫಿಲ್ಮ್ ಮೇಕರ್ಸ್ ಏನು ಬರ್ತಾ ಇದ್ದಾರೆ ಲೂಸಿ ಆದಮೇಲೆ, ಆ್ಯಂಡ್ ಇವತ್ತಿಗೂ ಅದ್ರ ಬಗ್ಗೆ ಮಾತಾಡ್ತಾರೆ ನನ್ನ ಹತ್ರ ಬಂದಾಗ. ಆ್ಯಂಡ್ ಆ್ಯಕ್ಟ್ರ್ಗಳಾಗಲಿ ತುಂಬ ಜನ, ಅದು ಖುಷಿ ಆಗುತ್ತೆ. ಅಂದರೆ ಇವತ್ತಿಗೂ ಟ್ರೆಂಡಲ್ಲಿದೆ ಸಿನಿಮಾ ಅನ್ನೋದು ಸಂತೋಷ. ಈಗ ಎಷ್ಟೊಂದು ಜನದ ರೆಸ್ಪಾನ್ಸ್ ನಾವು ನೋಡಿದ್ವಿ, ಲೂಸಿಯಾ 2 ಯಾವಾಗ ಮಾಡ್ತೀರಾ ಸರ್ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಎಷ್ಟೊಂದು ಜನ. ನಿಮಗೆ ಲೂಸಿಯಾ 2 ಮಾಡಬೇಕು ಅಂದರೆ ಸ್ಕ್ರಿಪ್ಟ್ ಬರಬೇಕು, ಆ ಲೆವೆಲ್ ಸ್ಕ್ರಿಪ್ಟ್ ಬರೀಬೇಕು. ಬಹುಶಃ ಅದು ಅವ್ರಿಗೆ ಸಾಧ್ಯನೋ ಇಲ್ವೋ ಗೊತ್ತಿಲ್ಲ, ಅಥವಾ ನಮಗೆ ಮತ್ತೆ ಲೂಸಿಯಾ 2 ಮಾಡೋದಕ್ಕೆ ಅಂಥ ಸ್ಕ್ರಿಪ್ಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಪವನ್ ಏನಾದರೂ ಆ ಥರ ಸ್ಕ್ರಿಪ್ಟ್ ಬರೆದ್ರೆ ನಾವೆಲ್ಲರೂ ರೆಡಿ ಇದ್ದೀವಿ. ಆ್ಯಕ್ಚುಲಿ ನಾವು ಸುಮ್ಮ ಸಲ ಕೇಳಿದ್ದೀವಿ ಲೂಸಿಯಾ 2 ಮಾಡೋಣ ಅಂತ. ಮ್ಯಾಮ್, ಇವಾಗ ತಾನೇ ಲೂಸಿಯಾ ನೋಡ್ಕೊಂಡು ಬಂದ್ರಿ, ಹೆಂಗೆ ಅನಿಸ್ತು? ತುಂಬಾ ಖುಷಿಯಾಗುತ್ತೆ, ಯಾಕಂದರೆ 10 ವರ್ಷದ ಹಿಂದೆ ರಿಲೀಸ್ ಆದಾಗಲೂ ಕೂಡ ನಾನು ನೋಡಿದ್ದೆ. ತುಂಬಾ ಫ್ರೆಶ್ ಆಗಿದೆ, ಈಗಲೂ ತುಂಬಾ ರಿಲೆವೆಂಟ್ ಆಗಿದೆ. ಆ್ಯಂಡ್ ತುಂಬಾ ಇದು ಎಷ್ಟು ಸಲ ನೋಡಿದ್ರೂ ಸಾಲಲ್ಲ ಅನಿಸುತ್ತೆ. ಎವ್ರಿ ಟೈಮ್ ಏನೋ ಒಂದು ಹೊಸತನ ಅದರಲ್ಲಿದೆ, ಅದು ರಿವೀಲ್ ಆಗ್ತಾ ಹೋಗುತ್ತೆ. ಸೊ ಇಟ್ ವಾಸ್ ವೆರಿ ವೆರಿ ನೈಸ್, ತುಂಬಾ ಇಂಟ್ರೆಸ್ಟಿಂಗ್. ನನಗಂತೂ ತುಂಬಾ ಎಂಜಾಯ್ ಮಾಡಿದೆ ನಾನು. ಜೊತೆಗೆ ನೋಡಿದ್ರಿ, ಮತ್ತೆ ಆಡಿಯನ್ಸ್ ಜೊತೆಗೆ ನೋಡಿದ್ರಿ, ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡಿದ್ರಿ, ಅದ್ರ ಬಗ್ಗೆ ತುಂಬಾ ಎಲ್ಲ ಆಡಿಯನ್ಸ್ ಎಲ್ಲ ಕೂತ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಪ್ರತಿಯೊಂದು ಜೋಕೂ ಈಗಲೂ ರಿಲೆವೆಂಟ್ ಆಗಿದೆ. ಸೊ ಅದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಐ ಥಿಂಕ್ ಪವನ್ ಕುಮಾರ್ ಅವರು ತುಂಬಾ ಅಮೇಝಿಂಗ್ ಜಾಬ್ ಇಟ್ ಇಸ್. ತುಂಬಾ ಕಷ್ಟ ಈ ಥರ ಒಂದು ಶಾನ್ರನ ಪುಲ್ ಮಾಡೋದಕ್ಕೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸತೀಶ್ ಅವರು, ಶ್ರುತಿ ಅವರಾಗಿರ್ಬೋದು, ಆಮೇಲೆ ಡಿ ಒ ಪಿ ಅವರು, ಸಿದ್ಧಾರ್ಥ್ ಅವರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಲೈಕ್ ಇಟ್, ತುಂಬಾ ಖುಷಿಯಾಗಿದೆ. ಈ ಥರ ಒಂದು ಫಿಲ್ಮಲ್ಲಿ ನಾನು ಮಾಡಬೇಕಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಓಕೆ, ಅದೇ ಫಿಲ್ಮಲ್ಲಿ ಒಂದು ಕ್ವೆಶನ್ ಕೇಳಿ, ನಿಮ್ಮ ನೆಕ್ಸ್ಟ್ ಮೂವಿ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ಈಗ ಸದ್ಯದಲ್ಲಿ ಈಗ ದಿಗಂತ್ ಅವ್ರ ಜೊತೆ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಮಾಡಿದ್ದೀನಿ. ಈಗ ಇನ್ನೂ ನರೇಷನ್ಸ್ ಎಲ್ಲ ಕೇಳ್ತಾ ಇದ್ದೀನಿ, ಇನ್ನು ಯಾವುದು ಕನ್ಫರ್ಮ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಈಗಷ್ಟೇ ಲೂಸಿಯಾ ಮೂವಿ ನೋಡ್ಕೊಂಡು ಬಂದೆ. ಸೊ ನಮಗೀಗ ನಾವು 10 ಇಯರ್ಸ್ ಹಳೆ ಲೂಸಿಯಾ ಮೂವಿ ನೋಡಿದ್ವಿ ಅಂತ ನಮಗೆಲ್ಲೂ ಅನಿಸ್ಲಿಲ್ಲ. ಸೊ ಇಲ್ಲಾಂದರೂ ಇದೊಂದು 4-5 ಸಲ ನೋಡಿದ್ದೀನಿ, ಬಟ್ ಅದೇ ಫ್ರೆಶ್ನೆಸ್ಸು, ಹಾಡಲ್ಲೇ ಆಗಲಿ, ಪ್ರತಿಯೊಂದು ಸ್ಟೋರಿ ಲೈನ್ ಆಗಲಿ ಎಲ್ಲವೂ ಅಷ್ಟೇ ತುಂಬ ಹೊಸದಾಗಿದೆ. ಮತ್ತು ನಂಗೆ ಅಷ್ಟೇ ಗೂಸ್ ಬಂಪ್ಸ್, ಅಂದರೆ ಪ್ರತಿಯೊಂದು ಎಮೋಷನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ, ಅದು ನಮಗೆ ಎಷ್ಟು ಇದಾಗಿದೆ ಅಂದರೆ ನಮಗೆ ಹಳೆ ಫಿಲಮ್ ನೋಡ್ತಾ ಇದ್ದೀವಿ ಅಂತಲೇ ಅನಿಸಿಲ್ಲ. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಥಿಯೇಟ್ರ್ನಲ್ಲಿ ಆಯಿತು. ಸೊ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಟೀಮ್ ಜೊತೆ ನೋಡಿದೆ, ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಅಂದರೆ ನಾನು ಹೇಳಿದ್ನಲ್ಲ, ತುಂಬ ಹಳೆ ಸಿನಿಮಾ ನೋಡಿದ್ದೀವಿ ಅಂತ ಎಲ್ಲೂ ಅನಿಸ್ತಾನೆ ಇಲ್ಲ. ಒಂಥರ ಅದು ಟೀಮ್ ಜೊತೆ ಎಲ್ಲ ಪ್ರತಿಯೊಬ್ಬರೂ ರಿಯಾಕ್ಷನ್ ನಾನು ನೋಡ್ತಾ ಇದ್ದೀನಲ್ಲ, ಎಲ್ಲರೂ ಅಷ್ಟೇ, ಎಲ್ಲ ಏನೋ ಈಗ ರಿಲೀಸ್ ಆಗಿರೋ ಹೊಸ ಸಿನಿಮಾ ಅನ್ನೋ ಥರನೇ ಎಲ್ಲ ಫೀಲ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಷ್ಟು ಖುಷಿಯಾಗಿ ನೋಡಿದ್ವಿ. ಸೊ ನನಗಂತೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಅಷ್ಟು ಒಂಥರ. ಸೊ ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ ಮೂವಿ. ಒಳ್ಳೆ ಸಿನಿಮಾ, ಇಷ್ಟು ಒಳ್ಳೆ ಸಿನಿಮಾ ಅನ್ನೋದು ನಮಗೆ ಅಂದರೆ ಈಗ ನೋಡಿದ್ರೂ ಅದು ಅನಿಸ್ತಾ ಇದೆ, ಇದೆಷ್ಟು ಒಳ್ಳೆ ಸಿನಿಮಾ ಇದೆ ಅನ್ನೋ ಥರ. ಸೊ ಥ್ಯಾಂಕ್ ಯು, ಖುಷಿ.